ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಗೆ ಇಟ್ಟಿರುವಂತಹ ಕೆಲವೊಂದು ವಸ್ತುಗಳನ್ನು ಕಟ್ಬಿಟ್ಟು ನಾವು ಕ್ಯಾಶ್ ಬಾಕ್ಸ್ನಲ್ಲಿ ಇಡೋದ್ರಿಂದ ಏನೇನು ಪ್ರಯೋಜನಗಳಿವೆ, ಹಾಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ದೀಪಾವಳಿ ಹಬ್ಬದಲ್ಲಾಗ್ಬೋದು ಅಥವಾ ಪ್ರತಿ ಹುಣ್ಣಿಮೆಯಲ್ಲಾಗ್ಬೋದು, ಈ ರೀತಿ 6 ಕವಡೆಗಳು, 6 ಗೋಮತಿ ಚಕ್ರಗಳು, 6 ಕಮಲದ ಬೀಜಗಳು, 6 ಕರ್ಪೂರ, 6 ಒಂದೊಂದು ರೂಪಾಯಿ ಕಾಯಿನ್ನು, ಹಾಗೆ 6 ಬಟ್ಲಡಿಕೆಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ಒಂದು ರಂಗೋಲಿ ಮೇಲೆ ಇಟ್ಕೋಬೇಕು. ಕುಬೇರ ರಂಗೋಲಿ ಮೇಲೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದ್ರ ಮಧ್ಯೆ ಒಂದು ಲಕ್ಷ್ಮಿ ವಿಗ್ರಹವನ್ನು ನಾನು ಇಟ್ಟಿದ್ದೀನಿ. ಇವಾಗ ಇವುಗಳಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ಇವುಗಳನ್ನು ಪೂಜೆ ಮಾಡೋದ್ರ ಉದ್ದೇಶ ಏನಂದರೆ ಇವನ್ನು ಆಕ್ಟಿವೇಟ್ ಮಾಡೋದರ ಉದ್ದೇಶ ಅಷ್ಟೇ. ಇಲ್ಲಿ ನಾವು ಇಟ್ಟಿರೋಂಥ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳು. ಇವುಗಳಿಗೆ ಪೂಜೆ ಮಾಡಿ ಶಕ್ತಿಯನ್ನು ತುಂಬಿಸಿ ಇವನ್ನು ನಾವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ಬಹಳ ಒಳ್ಳೆಯದು. ಹಾಗಾಗಿ ಲಕ್ಷ್ಮಿ ವಿಗ್ರಹ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಅರಶಿನ, ಸ್ವಲ್ಪ ಕುಂಕುಮ ಜೊತೆಗೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡ್ತಾ ಇದ್ದೀನಿ ನಾನು. ಜೊತೆಗೆ ಸ್ವಲ್ಪ ಹೂವನ್ನು ಕೂಡ ಹಾಕ್ತಾ ಇದ್ದೀನಿ. ಆದಷ್ಟು ಸುವಾಸನೆ ಇರುವಂಥ ಹೂವನ್ನು ಹಾಕಿ, ಅಂದರೆ ಮಲ್ಲಿಗೆ, ಸಂಪಿಗೆ, ಈ ಜಾಜಿ, ಈ ರೀತಿ. ಅನಂತರ ಇವಾಗ ನಾನು ಧೂಪವನ್ನು ಮಾಡ್ತಾ ಇದ್ದೀನಿ. ಧೂಪವನ್ನು ಮಾಡಿ ಅನಂತರ ದೇವಿಗೆ ಅರ್ಚನೆಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಅನಂತರ ಈ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ, ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ, ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಇಂದೇ ಸಂಪರ್ಕಿಸಿ 9886696053. ತಡಿ, ಪೂಜೆ ಎಲ್ಲ ಆದ ನಂತರ ನಾವು ಪೂಜೆಗೆ ಇಟ್ಟಿರೋಂಥ ಈ ಎಲ್ಲ ವಸ್ತುಗಳನ್ನು ಕೂಡ ತಗೊಳ್ಬೇಕು. ಈ ಎಲ್ಲ ವಸ್ತುಗಳು ಅಂತಂದರೆ ಕವಡೆಗಳು, ಕರ್ಪೂರ, 6 ರೂಪಾಯಿ ಕಾಯಿನ್ನು, ಹಾಗೆ 6 ಬಟ್ಲಡಿಕೆ, 6 ಗೋಮತಿ ಚಕ್ರ, ಹಾಗೆ 6 ಕಮಲದ ಬೀಜಗಳು, ಇಷ್ಟನ್ನು ಕೂಡ ತೆಗೆದುಕೊಂಡಿದ್ದೀನಿ. ಇವಾಗ ಇವುಗಳನ್ನು ಏನು ಮಾಡಬೇಕು ಅಂದರೆ, ಒಂದು ಕೆಂಪು ಬಟ್ಟೆಯನ್ನು ನೀವು ತಗೊಳ್ಬೇಕಾಗತ್ತೆ. ಕೆಂಪು ಬಟ್ಟೆಯನ್ನು ತಗೊಂಡು ಅದರ ಒಳಗಡೆ ನೀವೆಲ್ಲ ವಸ್ತುಗಳು, ಏನೇನು ಪೂಜೆ ಮಾಡಿ ಇಟ್ಟಿದ್ದೀವಲ್ಲ ಅದೆಲ್ಲ ವಸ್ತುಗಳನ್ನು ಕೂಡ ಇಟ್ಕೊಳ್ಬೇಕು. ನೆನಪಿರಲಿ, 6 ವಸ್ತುಗಳನ್ನೇ ಇರಬೇಕು. 5 ಅಥವಾ 4 ಅಥವಾ ಇನ್ನೂ ಜಾಸ್ತಿ ತಗೊಳ್ಳೋವಂಥದ್ದು 7, 8 ಈ ರೀತಿ ಮಾಡಬೇಡಿ. 6 ತಗೋಬೇಕು ನೀವು, ಯಾಕಂದರೆ 6 ಶುಕ್ರನ ಒಂದು ಸಂಕೇತ. ಹಾಗಾಗಿ 6 ಸಂಖ್ಯೆಯಲ್ಲಿ ಇಟ್ಟರೆ ನಿಮಗೆ ಹಣಕಾಸಿನ ಸಮಸ್ಯೆ ಯಾವತ್ತಿಗೂ ಕೂಡ ಕಾಡೋದಿಲ್ಲ. ಹಾಗಾಗಿ 6 ಕರ್ಪೂರ, 6 ಗೋಮತಿ ಚಕ್ರ, 6 ಕವಡೆಗಳು, 6 ಕಮಲದ ಬೀಜ, 6 ಒಂದೊಂದು ರೂಪಾಯಿ ಕಾಯಿನ್ನು, ಹಾಗೆ 6 ಬಟ್ಲಡಿಕೆ, ಇಷ್ಟನ್ನು ಕೂಡ ನೀವು ಇಡಬೇಕದ್ರೊಳಗೆ. ಇವುಗಳ ಇಷ್ಟನ್ನು ಇಟ್ಟ ನಂತರ ನೀವು ಸ್ವಲ್ಪ ಅರಶಿನ, ಸ್ವಲ್ಪ ಕುಂಕುಮ ಜೊತೆಗೆ ಜಾವದ ಪೌಡರನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗತ್ತೆ. ನೆನಪಿರಲಿ, ನಿಮ್ಗೆ ಈ ವಸ್ತುಗಳೆಲ್ಲ ಬೇಕಿದ್ರೆ ನನಗೆ ಕಾಮೆಂಟ್ಸಲ್ಲಿ ಕೇಳಿ, ಅವರ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ತರಿಸ್ಕೊಳ್ಬೋದು. ಕೆಲವೊಂದು ವಸ್ತುಗಳು ಲೋಕಲಲ್ಲಿ ಸಿಗುತ್ತೆ, ಕೆಲವೊಂದು ಸಿಕ್ಕೋದಿಲ್ಲ. ನೀವು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ನಿಮಗೆ ತರಿಸ್ಕೊಡ್ತಾರೆ. ಜಾವದ ಪೌಡರು ಇದು ಲಕ್ಷ್ಮಿಯನ್ನು ಅಥವಾ ದೇವರನ್ನು ಆಕರ್ಷಣೆ ಮಾಡೋದಕ್ಕೆ ಬಳಸುವಂಥದ್ದು, ಬಹಳ ಸುವಾಸನೆಯುತವಾಗಿ ಇರುತ್ತೆ. ಇಷ್ಟು ಹಾಕಿದ ನಂತರ ಮತ್ತೆ ನೀವು ಈ ಗಂಟನ್ನು ಕಟ್ಟಬೇಕು. ಪೂಜೆಯನ್ನು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮುಂಚೆನೇ ನೀವು ಪೂಜೆಯನ್ನು ಮಾಡಿಬಿಟ್ಟು ಅನಂತರ ಈ ವಸ್ತುಗಳನ್ನು ತೊಗೊಂಡು ಬಂದಿರ್ತೀರಾ. ಹಾಗಾಗಿ ನೋಡಿ, ಈ ರೀತಿ ಗಂಟನ್ನು ಅದೇ ಬಟ್ಟೆಯಿಂದನಾದರೂ ಕಟ್ಬೋದು ಅಥವಾ ಒಂದು ಅರಶಿನದ ದಾರವನ್ನು ಕೂಡ ಮಾಡಿಕೊಂಡು ನೀವು ಕಟ್ಬೋದು. ಇವಾಗ ಈ ಗಂಟು ತಯಾರಾಗಿದೆ, ಇದನ್ನು ಎಲ್ಲಿ ಇಡಬೇಕಂತ ಅಂದರೆ, ನೀವು ಹಣವನ್ನು ಇಡೋದಕ್ಕೆ ಎಲ್ಲಂದರೆ ಅಲ್ಲಿ ಇಡಬಾರ್ದು, ಅದಕ್ಕೆ ಅಂತ ಸಪ್ರೇಟಾಗಿ ಒಂದು ಬಾಕ್ಸ್ ಇಡಬೇಕು. ಅದಕ್ಕೆ ಕ್ಯಾಶ್ ಬಾಕ್ಸ್ ಅಂತ ಕರಿತೀವಲ್ವ ಅದನ್ನು. ಇವಾಗ ಈ ಕ್ಯಾಶ್ ಬಾಕ್ಸ್ ಒಳಗಡೆ ಒಂದು ಕೆಂಪು ಬಟ್ಟೆಯನ್ನು ಕೆಳಗಡೆ ಹಾಕಿರಿ. ಸಾಧ್ಯವಾದರೆ ಒಂದು ಲಕ್ಷ್ಮೀ ಸ್ಟಿಕ್ಕರ್ ಅಥವಾ ಒಂದು ಚಿಕ್ಕದಾಗಿರುವಂಥ ವಿಗ್ರಹವನ್ನು ಕೂಡ ನೀವು ಅದರೊಳಗಡೆ ಇಡ್ಬೋದು. ಅನಂತರ ಇವಾಗ ಆ ಬಟ್ಟೆ ಮೇಲೆ ಸ್ವಲ್ಪ ಜಾವದ ಪೌಡರನ್ನು ಹಾಕಿದ್ದೀನಿ, ಯಾಕಂದರೆ ಘಮ ಘಮ ಅಂತ ಇರಲಿ ಅಂತನ್ಬಿಟ್ಟು. ಈ ರೀತಿ ಇದ್ದರೆ ನಿಮಗೆ ನಿಜವಾಗ್ಲೂ ಸುಮ್ಮನೆ ಹಣ ಖರ್ಚಾಗುವಂಥದ್ದು, ಯಾರಿಗೋ ಈ ಹಣವನ್ನು ಕೊಟ್ಬಿಡೋ ಅಂಥದ್ದು, ಸಾಲ ತೊಗೊಳ್ಳೋವಂಥದ್ದು ಇದು ಯಾವುದು ಕೂಡ ಆಗೋದಿಲ್ಲ. ಇವಾಗ ನಾವು ತಯಾರು ಮಾಡಿಕೊಂಡ್ರೋ ಅಂತ ಈ ಗಂಟನ್ನು ಈ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಮುಚ್ಚೋದಷ್ಟೇ. ಶುಕ್ರವಾರ ಶುಕ್ರವಾರ ನೀವು ಧೂಪವನ್ನು ತೋರಿಸಿದ್ರೆ ಸಾಕು, ಅಥವಾ ಪ್ರತಿ ಶುಕ್ರವಾರ ನಿಮಗೆ ಆಗಲ್ಲ ಅನ್ನೋರು ಖಂಡಿತವಾಗ್ಲೂ ಹುಣ್ಣಿಮೆ ಅಮಾವಾಸ್ಯೆ ದಿನನಾದರೂ ಧೂಪ ಮನೆಗೆಲ್ಲ ಹಾಕ್ತಿರಲ್ಲ, ಆವಾಗ ಈ ಕ್ಯಾಶ್ ಬಾಕ್ಸ್ಗೂ ಕೂಡ ಸ್ವಲ್ಪ ಧೂಪವನ್ನು ತೋರಿಸಿದ್ರೂ ಸಾಕಾಗತ್ತೆ.
ನೀವು ದೀಪಾವಳಿ ದಿನ ಪೂಜೆ ಮಾಡಿಬಿಟ್ಟು ಈ ಗಂಟನ್ನು ಕಟ್ಟಿ ಇಟ್ಟರೆ ನೆಕ್ಸ್ಟು ದೀಪಾವಳಿವರೆಗೂ ತೆಗೆಯೋ ಅಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮಗೆ ತೆಗಿಬೇಕು ಅನಿಸಿದ್ರೆ ಪ್ರತಿ ಹುಣ್ಣಿಮೆ ದಿನ ತೆಗೆದುಬಿಟ್ಟು ಅವುಗಳನ್ನು ನೀಟಾಗಿ ತೊಳೀರಿ. ಅಂದರೆ ಕರ್ಪೂರ ಕರಗಿ ಹೋಗಿರುತ್ತೆ, ಅದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ. ಬಟ್ಲಡಿಕೆಯನ್ನು ತೊಳಿಬೇಡಿ. ಇನ್ನು ಮಿಕ್ಕಿರುವಂಥ ವಸ್ತುಗಳನ್ನೆಲ್ಲನೂ ನೀರಲ್ಲಿ ಅಥವಾ ಅರ್ಶನದ ನೀರಲ್ಲಿ ತೊಳೆದ್ಬಿಟ್ಟು ಮತ್ತೆ ಅದನ್ನು ಕಟ್ಟಿಡಿ. ಪ್ರತಿ ಹುಣ್ಣಿಮೆಯಲ್ಲೂ ಮಾಡ್ಕೋಬೋದು, ಹಾಗೆ ದೀಪಾವಳಿ ದಿನ ಕೂಡ ನೀವು ಈ ರೀತಿ ಮಾಡ್ಬೋದು. ದೀಪಾವಳಿಯಲ್ಲಿ ಮಾಡೋರು ವರ್ಷಕ್ಕೊಂದ್ಸಲ ಮಾತ್ರ ಚೇಂಜ್ ಮಾಡಿದ್ರೆ ಸಾಕು, ಹುಣ್ಣಿಮೆ ದಿನ ಮಾಡೋರು ಪ್ರತಿ ಹುಣ್ಣಿಮೆಯಲ್ಲಿ ಮಾಡ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಈ ರೀತಿ ಇಟ್ಟು ನೋಡಿ ನೀವು. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸುಮ್ ಸುಮ್ಮನೆ ಹಣ ಪೋಲಾಗುವಂಥದ್ದು, ಸಾಲ ಮಾಡುವಂಥದ್ದು ಇದು ಯಾವುದು ಕೂಡ ಆಗೋದಿಲ್ಲ. ನೀವು ಈ ರೀತಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಪೂಜೆ ಮಾಡಿ ಕಟ್ಟಿ ಕ್ಯಾಶ್ ಬಾಕ್ಸ್ನಲ್ಲಿ ಇಡೋದ್ರಿಂದ ನಿಮ್ಮ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ, ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.